You know, the next diagram, definitely I won't love this diagram because the most difficult diagram, but the most famous diagram, you know, heart. Yellow varibekiro. Yar yar heart idhi aurala I diagram aaktare. Yellaro kuda life alo ondala onsala heart bitse bitse irthira. Correct alva? Maybe for Parents Day, maybe for Mother's Day, maybe, I don't know, sarina? So, e heart na draw madadu hege. Correct alva? Textbook al kotangela madakagala nam kaiyalli. Simple. ನಿಮ್ಗೆ ಎಲ್ಲರಿಗೂ ಹಾರ್ಟ್ ಡ್ರಾ ಮಾಡೋಕ್ಕೆ ಬರುತ್ತೆ ತಾನೇ? ಬರಲ್ವಾ? ಸುಳ್ಳು ಹೇಳ್ತಿದ್ದೀರಾ, ಬರುತ್ತೆ. ಸೊ ಫಸ್ಟ್ ಆ ಹಾರ್ಟ್ನ ಡ್ರಾ ಮಾಡಿ. ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಯೋರ್ ರೈಟ್, ದಿಸ್ ಇಸ್ ಯೋರ್ ಲೆಫ್ಟ್. ಕರೆಕ್ಟ್ ಅಲ್ವಾ? ಸೊ ಹಾರ್ಟ್ ಡ್ರಾ ಮಾಡೋಕ್ಕೆ ಯಾರಿಗಪ್ಪ ಬರಲ್ಲ ಈಗಿನ ಕಾಲದಲ್ಲಿ? ಎಲ್ಲರಿಗೂ ಬರುತ್ತೆ ನೋಡಿ ಇಷ್ಟೆ. ಸೊ ನೀವು ಅಂದ್ಕೊಂಡಿರೋ ಹಾರ್ಟ್ ಈ ಥರ ಅಲ್ವಾ? ಐಮ್ ಸಾರಿ, ಈ ಥರ ಅಲ್ವಾ? ನಂಗೆ ಬರಲ್ಲ, ಏನು ಮಾಡೋದು? ಸೊ ಈ ಥರ ನೀವು ಶಾರ್ಪ್ ಹೆಚ್ ಕೊಡದೆ ಸ್ವಲ್ಪ ಏನು ಮಾಡಿ, ಕರ್ವ್ ಹೆಚ್ಕೊಡಿ. ಸರಿ, ಈ ಥರ ಸರಿನೋ ನೋಡಿ, ಶಾರ್ಪ್ ಹೆಚ್ ಕೊಡಬೇಡಿ ಕೆಳಗಡೆ. ನೀವು ನಾರ್ಮಲಾಗಿ ಏನು ಹಾರ್ಟ್ ಶೇಪ್ ಡ್ರಾ ಮಾಡ್ತೀರ ಈ ಥರ, ಅದೇನೇ ಬಟ್ ಏನು ಶಾರ್ಪ್ ಹೆಚ್ ಕೊಡದೆ ಕೊಡಿ, ಸರಿನಾ? ಇದನ್ನು ಪೆರಿಕಾರ್ಡಿಯಮ್ ಅಂತ ಕರೀತಾರೆ, ಬ್ಲ್ಯಾಕ್ ಕಲರಲ್ಲಿ ಇರೋದು. ಇವಾಗ ಲೆಫ್ಟಲ್ಲೆಲ್ಲ ಬ್ಲೂ ಅಲ್ಲಿ ಡ್ರಾ ಮಾಡ್ತೀನಿ, ರೈಟಲ್ಲೆಲ್ಲ ಸಾರಿ ರೈಟಲ್ಲೆಲ್ಲ ಬ್ಲೂ ಅಲ್ಲಿ ಡ್ರಾ ಮಾಡ್ತೀನಿ, ಲೆಫ್ಟಲ್ಲೆಲ್ಲ ರೆಡ್ ಅಲ್ಲಿ ಡ್ರಾ ಮಾಡ್ತೀನಿ. ಸೊ ಬ್ಲೂ ಇಂಡಿಕೇಟ್ಸ್, ಸೊ ವಾಟ್ ಇಸ್ ಬ್ಲೂ ಇಂಡಿಕೇಟ್ಸ್? ಸೊ ಯಾರ್ ಬ್ಲೂ ಇಂಡಿಕೇಟ್ಸ್? ಡಿ ಆಕ್ಸಿಜಿನೇಟೆಡ್ ಬ್ಲಡ್. ಕ್ಲಿಯರ್? ಸೊ ಬ್ಲೂ ಇಂಡಿಕೇಟ್ಸ್ ಡಿ ಆಕ್ಸಿಜಿನೇಟೆಡ್ ಬ್ಲಡ್, ಆ್ಯಂಡ್ ರೆಡ್ ಇಂಡಿಕೇಟ್ಸ್ ಆಕ್ಸಿಜಿನೇಟೆಡ್ ಬ್ಲಡ್. ಸೊ ಒಂದು ಯು ಹ್ಯಾವ್ ಡ್ರಾನ್ ಯುವರ್ ಹಾರ್ಟ್. ಸೊ ದಿಲ್ಕಿ ಧಡ್ಕನ್ ಹಾರ್ಟ್ ಬರೆದ್ಮೇಲೆ ಈಗ ಫಸ್ಟ್ ಏನು ಮಾಡೋಣ? ಫಸ್ಟ್ ಬ್ಲೂ ನೋಡಿ, ಈ ಥರ ಬನ್ನಿ, ಹಿಂಗೆ ಬಂದು ಗೆಟ್ ಇನ್ಸೈಡ್ ಗೆಟ್ ಔಟ್ಸೈಡ್. ಸರಿನಾ? ಹಿಂಗೆಲ್ಲ ಹೇಳ್ಕೊಡ್ಬಾರ್ದು, ಬಟ್ ಏನು ಮಾಡೋದು ಆಯಿತಾ? ಬಟ್ ಸಿಂಪಲಾಗಿ ಹೇಳ್ಕೊಡ್ಬೇಕಾದ್ರೆ ಹೀಗೆ, ದೆನ್ ಕಮ್ ಲೈಕ್ ದಿಸ್, ಡನ್. ಆಮೇಲೆ ಏನಾಗುತ್ತೆ, ಇದನ್ನ ಹಿಂಗೆ ಕ್ಲೋಸ್ ಮಾಡಿ, ಈಗ ಬ್ಲಡ್ ಈ ಥರ ಬರುತ್ತೆ. ಕ್ಲಿಯರಾ? ದೆನ್ ಈಗ ಬ್ಲಡ್ ಆಚೆ ಹೋಗೋದಕ್ಕೆ ಒಂದು ಪೈಪ್ ಬೇಕು ನಮಗೆ. ಆ ಪೈಪ್ ಹೆಸರು ಹೇಳ್ತೀನಿ, ತಗೊಂಬಂದು ಜಾಯಿನ್ ಮಾಡಿ. ಕ್ಲಿಯರ್? ಅಷ್ಟೇ, ಮುಗ್ದೋಯ್ತು. ಸರಿನಾ? ಸೊ ವಾಟ್ ಯು ಹ್ಯಾವ್ ಡನ್ ನಾವು ಅಗೇನ್ ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಹಾರ್ಟ್ ಶೇಪ್ ಬಿಡಿಸಿದ್ರಾ? ದೆನ್ ಟ್ರೇಸ್ ಲೈಕ್ ದಿಸ್, ಗೆಟ್ ಇನ್ ಸೈಡ್ ಗೆಟ್ ಔಟ್ ಸೈಡ್, ಕಮ್ ಲೈಕ್ ದಿಸ್, ವೇಟ್ ಹಿಯರ್. ದೆನ್ ಇದನ್ನೇನು ಮಾಡ್ತೀರಾ, ಡೀಪಾಗಿ ಒಳಗಡೆಗೆ ತೊಗೊಂಡೋಗಿ ಆಚೆ ಬನ್ನಿ. ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಮೇ ಬಿ ಹೇಳ್ತೀನಿ ಈ ಥರ, ಸರಿನಾ? ಸೊ ಈ ಥರ ತೊಗೊಂಬಂದು ಇಲ್ಲಿಡ್ತೀರಾ. ಇಷ್ಟೇ ಮುಗಿದೋಯ್ತು, ಆಲ್ಮೋಸ್ಟ್ ಹಾರ್ಟ್ ಶೇಪ್ ಇಸ್ ಡನ್ ನಾವು. ಸೊ ಐ ರಿಪೀಟ್ ಒನ್ಸ್ ಅಗೇನ್, ಜಸ್ಟ್ ಲಿಸನ್ ನಾವು. ಏನು ಮಾಡ್ತೀರಾ ಫಸ್ಟು? ಸೊ ನಿಮ್ಮ ದಿಲ್ಕಿ ದಡ್ಕನ್ ಒಂದು ಹಾರ್ಟ್ ಹಾಕ್ತೀರಾ ಈ ಥರ. ದೆನ್ ಗೆಟ್ ಇನ್ ಸೈಡ್ ಗೆಟ್ ಔಟ್ ಸೈಡ್, ಕಮ್ ಔಟ್ ಸೈಡ್ ಲೈಕ್ ದಿಸ್. ಇದನ್ನು ಹಿಂಗೆ ಡೀಪಾಗಿ ತೊಗೊಂಬನ್ನಿ, ಹಿಂಗೆ ತೊಗೊಂಬಂದು ಬ್ಲಡ್ ಆಚೆ ಹೋಗೋದಕ್ಕೆ ಇದನ್ನು ಈ ಥರ ಕನೆಕ್ಷನ್ ಕೊಡಿ, ಡನ್. ಅದೇ ಥರ ಈ ಕಡೆನೂ ರಿಪೀಟ್ ಮಾಡಿ. ಇದು ಡೀಪಾಗಿ ಇನ್ಸೈಡ್ ಬರುತ್ತೆ, ಇದು ಆಚೆ ಹೋಗುತ್ತೆ. ಸೊ ಇದನ್ನು ಈ ಥರ ತೊಗೊಂಬನ್ನಿ. ಇಷ್ಟೇ, ಕ್ಲಿಯರಾ? ಸೊ ಇಷ್ಟು ಕ್ಲಿಯರ್ ಆದಮೇಲೆ ಏನಾಗುತ್ತೆ ಅಂದರೆ, ನಿಮಗೆ ಬ್ಲಡ್ನ ರಿಸೀವ್ ಮಾಡ್ಕೊಳ್ಳೋದು ಯೋರ್, ದಿಸ್ ಇಸ್ ಯುವರ್ ರೈಟ್ ಆರಿಕಲ್, ದಿಸ್ ಇಸ್ ಯುವರ್ ರೈಟ್ ವೆಂಟ್ರಿಕಲ್. ಸೊ ಇನ್ನೊಂದು ಏನು ಗೊತ್ತಾ ನಿಮಗೆ, ರಿಮೆಂಬರ್ ಆರಿಕಲ್ಸ್, ಆರಿಕಲ್ಸ್ ಆಲ್ವೇಸ್ ರಿಸೀವ್ಸ್ ಬ್ಲಡ್, ದೆ ಆಲ್ವೇಸ್ ರಿಸೀವ್ಸ್ ಬ್ಲಡ್, ಆಯಿತಾ? ಸೊ ಇಟ್ ಕ್ಯಾನ್ ಬಿ ಆಕ್ಸಿಜಿನೇಟೆಡ್ ಆರ್ ಡಿಆಕ್ಸಿಜಿನೇಟೆಡ್, ಡನ್. ಆರಿಕಲ್ಸ್ ಜಾಬ್ ಏನು, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಆರಿಕಲ್ಸ್, ಒಂದು ಮಾ ಕ್ವಶನ್ ಕೇಳಿದ್ರೆ, ಆರಿಕಲ್ಸ್ ಆರ್ ಇಂಗೇಜ್ ಟು ರಿಸೀವ್ ಬ್ಲಡ್. ಅದೇ ಥರ ವೆಂಟ್ರಿಕಲ್ಸ್, ಸೊ ವೆಂಟ್ರಿಕಲ್ಸ್ ಆರ್ ದೇರ್ ಟು ಪಂಪ್ ದ ಬ್ಲಡ್. ಸೊ ಪಂಪಿಂಗ್ ಆಫ್ ವಾಟ್ ಬ್ಲಡ್ ಇಸ್ ಡನ್ ಬೈ ಹೂಮ್, ವೆಂಟ್ರಿಕಲ್ಸ್. ಐದರ್ ಇಟ್ ಕ್ಯಾನ್ ಬಿ ಐಮ್ ಸಾರಿ ಆಕ್ಸಿಜಿನೇಟೆಡ್ ಆರ್ ಡಿಆಕ್ಸಿಜಿನೇಟೆಡ್ ಆರ್ ವಾಟ್ ಎವರ್ ಇಟ್ ಮೈಂಡ್ ಬಿ, ಸರಿನಾ? ವೆಂಟ್ ಆರಿಕಲ್ಸ್ ಕೆಲಸ ಏನು ಟು ರಿಸೀವ್ ದ ಬ್ಲಡ್, ವೆಂಟ್ರಿಕಲ್ಸ್ ಜಾಬ್ ಏನು ಟು ಪಂಪ್ ದ ಬ್ಲಡ್, ಡನ್. ಈಗ ನಾವೇನು ಮಾಡೋಣ, ನಮ್ಮ ಅಪ್ಪರ್ ಬಾಡಿ ಪಾರ್ಟ್ಸಿಂದ ಬ್ಲಡ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ವಿ ಹ್ಯಾವ್ ಸುಪೀರಿಯರ್ ವೀನಾ ಕಾವ. ಹೂ ವಿಲ್ ರಿಸೀವ್ ದ ಬ್ಲಡ್? ಎಸ್, ಆರಿಕಲ್ಸ್. ಆರಿಕಲ್ಸ್ಗೆ ಕನೆಕ್ಟ್ ಮಾಡಬೇಕು ನಮ್ಮ ಅಪ್ಪರ್ ಬಾಡಿ ಪಾರ್ಟ್ಸಿಂದ ಬ್ಲಡ್ ಬರೋದಕ್ಕೆ. ಅದೇ ಥರ ಲೋವರ್ ಬಾಡಿ ಪಾರ್ಟ್ಸಿಂದ ಬ್ಲಡ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ
we have inferior vena cava. So this is superior vena cava, inferior vena cava. Who will receive the blood? Auricles. Tumbha jana en gotha martira diagram alli ee tara bandu ill connection kodtira, idu tappu, because you are connecting to ventricle. Ventricle will pump the blood. Receive agiro blood ee tara barutte, it goes, then ill bandiro blood ee tara pump agutte, sarina. So ee pump agiro blood enagutte iga, this is called pulmonary artery. ಏನಂತಾರೆ ಇದನ್ನ? ಪಲ್ಮನರಿ ಆರ್ಟರಿ ಅಂತ ಕರೀತಾರೆ. ಕ್ಲಿಯರಾ? ಇದೆಲ್ಲ ಕನೆಕ್ಟ್ ಆಗುತ್ತೆ, ಇಟ್ ಕನೆಕ್ಟ್ಸ್ ಟು ಲಂಗ್ಸ್. ಡನ್. ನೆಕ್ಸ್ಟ್, ಅದೇ ಥರ ನಾವು ಯುವರ್ ಆರಿಕಲ್ಸ್, ಯುವರ್ ಲೆಫ್ಟ್ ಆರಿಕಲ್, ಸಾರಿ ಲೆಫ್ಟ್ ಆರಿಕಲ್, ದಿಸ್ ಇಸ್ ಯುವರ್ ಲೆಫ್ಟ್ ವೆಂಟ್ರಿಕಲ್. ಇದು ಬ್ಲಡ್ನ ರಿಸೀವ್ ಮಾಡ್ಕೊಳ್ಳೋದು. ಪಲ್ಮನರಿ ವೀನ್ಸ್ ಅಂತ ಕರಿತೀವಿ ಇದನ್ನ. ವಾಟ್ ಯು ಕಾಲ್? ಪಲ್ಮನರಿ ವೀನ್ಸ್. ನಾವು ಇಟ್ ಹ್ಯಾಸ್ ರಿಸೀವ್ ದ ಬ್ಲಡ್, ಬ್ಲಡ್ ಫ್ಲೋಸ್, it goes to ventricle. What is the job of the ventricle? To pump the blood. If blood enagutte pump agutte, ellige pump agutte? So you know this, it goes to aorta, so from aorta it definitely goes to all your body parts. Sarina? ಇಷ್ಟೇ ಹಾರ್ಟ್ ಡಯಾಗ್ರಾಮ್ ಮುಗ್ದೇ ಹೋಯ್ತು ನೋಡಿ. ಏನಿದೆ ಹಾರ್ಟ್ ಡಯಾಗ್ರಾಮ್ ಮಾಡೋದ್ರಲ್ಲಿ? ಯು ಶುಡ್ ನೋ ಹೂ ವಿಲ್ ರಿಸೀವ್ ದ ಬ್ಲಡ್. ಎಸ್, ಆರಿಕಲ್ಸ್ ವಿಲ್ ರಿಸೀವ್ ದ ಬ್ಲಡ್. ಹೂ ವಿಲ್ ಪಂಪ್ ದ ಬ್ಲಡ್? ವೆಂಟ್ರಿಕಲ್ಸ್ ವಿಲ್ ಪಂಪ್ ದಿ ಬ್ಲಡ್. ಸರಿನಾ? ಇನ್ ಲೇಬಲಿಂಗ್ಸ್ ಬರ್ತೀರಾ? ಸೊ ಆಸ್ ಐ ಟೋಲ್ಡ್ ಯು, ಪುಟ್ ಅ ಲೈನ್, ಎಲ್ಲ ಲೇಬಲಿಂಗ್ಸ್ಗಳು ತೊಗೊಂಬನ್ನಿ. ಪೆರಿಕಾರ್ಡಿಯಮ್, ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಪಲ್ಮನರಿ ವೀನ್ಸ್, ಅಯೋಟಾ, ಪಲ್ಮನರಿ ಆರ್ಟರಿ. ಈ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಏನಂತ ಕರೀತಾರೆ? ಸೆಪ್ಟಮ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಕಾಲ್ಡ್ ಸೆಪ್ಟಮ್. ಸೆಪ್ಟಮ್ ಏನು ಮಾಡುತ್ತೆ? ಇಟ್ ಸಪ್ರೇಟ್ಸ್ ಯುವರ್ ಲೆಫ್ಟ್ ಆ್ಯಂಡ್ ರೈಟ್ ಹಾರ್ಟ್. ದಿಸ್ ಇಸ್ ಯುವರ್ ಸೆಪ್ಟಮ್, ರೈಟ್ ವೆಂಟ್ರಿಕಲ್, ಆ್ಯಂಡ್ ದಿಸ್ ಇಸ್ ಯುವರ್ ರೈಟ್ ಆರಿಕಲ್, ಆ್ಯಂಡ್ ದಿಸ್ ಇಸ್ ಯುವರ್ ವೀನಾ ಕಾವ. ಮೇ ಬಿ ಸುಪೀರಿಯರ್ ವೀನಾ ಕಾವ ಆರ್ ಇನ್ಫೀರಿಯರ್ ವೀನಾ ಕಾವ. ಸರಿನಾ? ಸ್ಟಾರ್ಟ್ ಮಾರ್ಕಿಂಗ್. ದಿಸ್ ಇಸ್ ಯು ನೋ ರೈಟ್ ವೆಂಟ್ರಿಕಲ್, this is your septum, this, this is your pericardium, pericardium, your left ventricle, your left auricle, then this is pulmonary veins, pulmonary veins, this is your right auricle, this is aorta, then you know this is pulmonary artery, pulmonary artery, and this is vena cava. See, this is vena cava ಅಂತ ಹೇಳ್ತಿದ್ದೀನಿ ಅಂದರೆ ಅದರ ಇಟ್ ಕ್ಯಾನ್ ಬಿ ಸುಪೀರಿಯರ್ ವೀನಾ ಕಾವ ಆರ್ ಇನ್ಫೀರಿಯರ್ ವೀನಾ ಕಾವ. ಸೊ ನಾಳೆಯಿಂದ ಯಾರು ಕೂಡ ಹಾರ್ಟ್ ಡಿಫಿಕಲ್ಟ್ ಅಂತ ಹೇಳಬಾರ್ದು. ಕರೆಕ್ಟ್ ಅಲ್ವಾ? ಹೆಂಗೆ ಬಿಡಿಸ್ತೀರಾ ಹಾರ್ಟ್ನ? ಸೊ ಶಾಲ್ ಐ ಟೀಚ್ ಯು ಒನ್ಸ್ ಅಗೇನ್? ಸೊ ನೆವರ್ ಮೈಂಡ್, ಬಿಕಾಸ್ ಕಳಿಯೋದು ಒಂದೇ ಸಲ, ಬಟ್ ಕ್ಲೀನಾಗಿ ಕಳಿಯೋಣ. ನೀವೇನು ಮಾಡ್ತೀರಾ? ಈ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ವೈಟ್ ಶೀಟ್ ಇಟ್ಕೊಳ್ಳಿ, ಪೆನ್ಸಿಲ್ ಇಟ್ಕೊಳ್ಳಿ, ನಾನು ಹೇಳ್ದಂಗೆ ಡ್ರಾ ಮಾಡ್ಕೊಂಬನ್ನಿ. ಈ ವಿಲ್ ಗೆಟ್ ಒಂದು ಡಯಾಗ್ರಾಮ್ಸ್. ಡನ್. ಸಿ, ಫಸ್ಟ್ ಐ ಟೋಲ್ಡ್ ಯು ಟು ಡ್ರಾ ಸಮ್. ನಿಮ್ಗೆ ಇಷ್ಟ ಬಂದಿದ್ದು ಒಂದು ಹಾರ್ಟ್ ಶೇಪ್ನ ಡ್ರಾ ಮಾಡಿ. ದೆನ್ ಸೊ ಗೆಟ್ ಇನ್ಸೈಡ್, ಗೆಟ್ ಔಟ್ಸೈಡ್. ಡನ್. ಇದರಿಂದ ಬ್ಲಡ್ ಪಂಪ್ ಆಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಡನ್. ಈ ಥರ. ಕ್ಲಿಯರಾ? ಸೊ ಬ್ಲಡ್ ಇಲ್ಲಿಂದ ಐದರ್ ಸುಪೀರಿಯರ್ ವೀನಾ ಕಾವಾಯಿಂದ ಅಥವಾ ಇನ್ಫೀರಿಯರ್ ವೀನಾ ಕಾವಿಂದ ಬ್ಲಡ್ ರಿಸೀವ್ ಆಗುತ್ತೆ. ಇಟ್ ಗೋಸ್ ಟು ಯುವರ್, ದಿಸ್ ಇಸ್ ಕಾಲ್ಡ್ ಯುವರ್ ಬೈಕಸ್ಪೀಡ್ ವ್ಯಾಲ್. ಐ ಫಾರ್ ಗಾಟ್, ದಿಸ್ ಇಸ್ ಯುವರ್ ಬೈಕಸ್ಪೀಡ್ ವ್ಯಾಲ್, ದಿಸ್ ಇಸ್ ಯುವರ್ ಟ್ರೈಕಸ್ಪೀಡ್ ವ್ಯಾಲ್. ಸೊ ಇಲ್ಲಿಂದ ಬ್ಲಡ್ ಬಂದಿರೋದು ಇಟ್ ಪಂಪ್ಸ್. ಪಂಪ್ ಆಗಿ ಎಲ್ಲಿ ಹೋಗುತ್ತಿದ್ದು? ಇಟ್ ಗೋಸ್ ಟು ಯುವರ್ ಲಂಗ್ಸ್, ಕಾಲ್ಡ್ ಪಲ್ಮನರಿ ಆರ್ಟರೀಸ್. ಡನ್. ಅದೇ ಥರ ಈ ಕಡೆ ನೀವು ನೋಡಿದ್ರೆ ಸೇಮ್ ಥಿಂಗ್. ಡನ್. ಈ ಥರ ಬ್ಲಡ್ ಆಚೆ ಹೋಗೋದಕ್ಕೆ, ಸೊ ಬ್ಲಡ್, this is your pulmonary vein, blood comes in and it goes out. Clear? So ಈಗ ಬ್ಲಡ್ ಏನಾಗುತ್ತೆ? ಈಗ ಪಂಪ್ ಆಗುತ್ತೆ. ದಿಸ್ ಇಸ್ ಯುವರ್ ವಾಟ್ ವಿ ಕಾಲ್ ಅಯೋಟಾ. ಇಷ್ಟೇ. ಇಷ್ಟು ಡ್ರಾ ಮಾಡೋಕ್ಕೆ ಏನಪ್ಪ ಕಷ್ಟ? ಆ್ಯಂಡ್ ವಾಟ್ ಇಸ್ ದ ಸ್ಪೇಸ್ ವಿ ಕಾಲ್ ದ ಸೆಪ್ಟಮ್. ಸರಿನಾ? ಇಷ್ಟು ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ವಿಲ್ ಸಿ ಡಬಲ್ ಸರ್ಕ್ಯುಲೇಷನ್. ಸೊ ಡಬಲ್ ಸರ್ಕ್ಯುಲೇಷನ್ ಕೇಳಿದ್ರೆ ಯಾವ ಥರ ಮಾಡಬೇಕು? ಸರಿನಾ? ಸೊ ನೆಕ್ಸ್ಟ್ ಬಂದು